ಕೊನೆಯ ಆರು ಬಾಲ್ಗೆ ಬೇಕಿತ್ತು ಇಪ್ಪತ್ತೊಂದು ರನ್ ಈ ಒಂದು ಮ್ಯಾಚು ಆರ್ ಸಿ ಬಿ ತಂಡ ಗೆಲ್ಲಬಹುದಾಗಿತ್ತು ಆದರೆ ಗೆಲ್ಲೋದಕ್ಕೆ ಆಗಿಲ್ಲ ಗೆಲ್ಲುವ ಪಂದ್ಯವನ್ನು ಸೋತ ಆರ್ ಸಿ ಬಿ ಮಿಚಲ್ ಸ್ಟಾರ್ಕ್ ಅವರಿಗೆ ಲಾಸ್ಟ್ ಓವರ್ನಲ್ಲಿ ಕರಣ್ ಶರ್ಮಾ ಅವರು ಮೂರು ಸಿಕ್ಸ್ನ ಹೊಡಿತಾರೆ ಒಂದು ಬಾಲ್ ಮೂರು ರನ್ ಬೇಕಾಗಿತ್ತೆ ಗೆದ್ದಿದ್ದು ಯಾವ ತಂಡ ನಿಮಗೆ ಗೊತ್ತಾ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಮ್ಯಾಚ್ನ ಸೂಪರ್ ಆಗಿ ಆಡಿದೆ ಅಂತಲೇ ಹೇಳ್ಬೋದು ಆದರೆ ಕೊನೆಯ ಬಾಲ್ನಲ್ಲಿ ಡಿಸೈಡ್ ಆಗಿದೆ ಯಾರು ಗೆದ್ದಿದ್ದು ಅಂತ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಮ್ಯಾಚ್ನ ಗೆಲ್ಬೋದಾಗಿತ್ತು ಮೊದಲು ಮಾಡಿದ್ದು ಕೆ ಆರ್ ಫಿಲಿಪ್ ಸಾಲ್ಟ್ ಅಬ್ಬರದ ಆಟವನ್ನು ಆಡ್ತಾರೆ ಅದಾದ ನಂತರ ಎಲ್ಲರೂ ಕೂಡ ಔಟ್ ಆಗ್ತಾ ಹೋಗ್ತಾರೆ ಒನ್ ಏಟಿಗೆ ಆಲ್ಔಟ್ ಮಾಡಬಹುದಾಗಿತ್ತು ಕೆಕೆಆರ್ ತಂಡವನ್ನು ಆದರೆ ಆರ್ ಸಿ ಬಿ ತಂಡ ಟು ಟ್ವೆಂಟಿ ತ್ರೀ ರನ್ಸ್ನ ಹೊಡ್ಸ್ಕೊತಾರೆ ನಮ್ಮ ಆರ್ ಸಿ ಬಿ ತಂಡ ತುಂಬ ಕಷ್ಟ ಆಗುತ್ತೆ ಗುರು ಅಂತ ಹೇಳ್ತೀನಿ ಕೊನೆಯ ಓವರ್ನಲ್ಲಿ ಇಪ್ಪತ್ತು ಒಂದು ರನ್ ಬೇಕಾಗಿತ್ತೆ ಆದರೆ ನಮ್ಮ ಆರ್ ಸಿ ಬಿ ತಂಡ ಹತ್ತೊಂಬತ್ತು ರನ್ನ ಹೊಡಿತಾರೆ ಕರಣ್ ಶರ್ಮಾ ಬ್ಯಾಟಿಂದ ಮೂರು ಸಿಕ್ಸ್ ಮಿಚಲ್ ಸ್ಟಾರ್ಕ್ಗೆ ಫಸ್ಟ್ ಬಾಲ್ ಸಿಕ್ಸ್ ಹೊಡಿತಾರೆ ಸೆಕೆಂಡ್ ಬಾಲ್ ಡಾಟು ಥರ್ಡ್ ಬಾಲ್ ಸಿಕ್ಸು ಫೋರ್ತ್ ಬಾಲ್ ಸಿಕ್ಸು ಎರಡು ಬಾಲ್ಗೆ ಮೂರು ರನ್ ಬೇಕಾಗಿತ್ತೆ ಗುರು ಎರಡು ಬಾಲ್ ಮೂರು ರನ್ ಕೇವಲ ಎರಡು ಬಾಲ್ ಮೂರು ರನ್ ಆದರೆ ನೆಕ್ಸ್ಟು ಕರಣ್ ಶರ್ಮಾ ಅವರು ಕಾಟನ್ ಬೋಲ್ಡ್ ಹಾಕ್ತಾರೆ ಮಿಚಲ್ ಸ್ಟಾರ್ಗೆ ಲಾಸ್ಟ್ ಬಾಲ್ ಒಂದು ಬಾಲ್ ಎಷ್ಟು ಎಷ್ಟು ಬೇಕಾಗಿರುತ್ತೆ ಮೂರು ಬೇಕಾಗಿತ್ತೆ ಅವಾಗ ಕವರ್ಸಲ್ಲಿ ಹೊಡಿತಾರೆ ನನ್ನ ಪ್ರಕಾರ ಆ್ಯಕ್ಚುಲಿ ಈಸಿಯಾಗಿ ಎರಡು ಓಡ್ಬೋದಾಗಿತ್ತು ಆದರೆ ಓಡಲಿಲ್ಲ ರಮನ್ ದೀಪ್ ಅವರು ಕ್ಲೀನಾಗಿ ಫಿಲಿಪ್ ಸಾಲ್ಟ್ಗೆ ಕೊಟ್ಟು ರನ್ ಔಟಾಗಿ ಮಾಡಿಸ್ಬಿಡ್ತಾರೆ ಆರ್ ಸಿ ಬಿ ತಂಡ ಒಂದು ರನ್ನಿಂದ ಈ ಒಂದು ಪಂದ್ಯವನ್ನು ಸೋತೋಗುತ್ತೆ ವಿರಾಟ್ ಕೊಹ್ಲಿ ಹದಿನೆಂಟಕ್ಕೆ ಔಟ್ ವಿರಾಟ್ ಕೊಹ್ಲಿ ಅವರ ಔಟು ಕೂಡ ನೋ ಬಾಲ್ ಆಗಿತ್ತು ಆದರೆ ಅದನ್ನು ನೋ ಬಾಲ್ ಕೊಟ್ಟಿಲ್ಲ ಕ್ಲಿಯರ್ ಅಂತ ಔಟ್ ಕೊಟ್ಟರು ಡೂ ಪ್ಲಸ್ ಏಳು ರನ್ಗೆ ಔಟ್ ವಿಲ್ ಜಾಕ್ಸ್ ಅಬ್ಬರದ ಆಟ ಐವತ್ತೈದು ರನ್ ರಜತ್ ಪಡೆದಾರೆ ಬೆಂಕಿ ಐವತ್ತೇಳು ಐವತ್ತೆರಡು ರನ್ ಸೂಪರ್ ಆಗಿ ಗ್ರೀನ್ ಅವರು ಕೂಡ ಆಡ್ತಾರೆ ಸಾರ್ ರನ್ನ ಓಡಿತಾರೆ ಶುವೇಶ್ ಪ್ರಭುದೇಸಾಯಿ ಸೋಲಿಗೆ ಕಾರಣರಾಗ್ತಾರೆ ಅಂತ ಹೇಳ್ತೀನಿ ಹದಿನೆಂಟು ಬಾಲಿಗೆ ಇಪ್ಪತ್ನಾಲ್ಕು ದಿನೇಶ್ ಕಾರ್ತಿಕ್ಕು ಹದಿನೆಂಟು ಬಾಲಿಗೆ ಇಪ್ಪತ್ತೈದು ಅಲ್ಲೂ ಕೂಡ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆದರೆ ಕರಣ್ ಶರ್ಮಾ ಕೊನೆಯಲ್ಲಿ ಮೇಕಪ್ ಮಾಡ್ತಾರೆ ಏಳು ಬಾಲ್ಗೆ ಇಪ್ಪತ್ತು ಟು ಏಯ್ಟಿ ಫೈವ್ ಸ್ಟ್ರೈಕ್ ರೇಟು ನಮ್ಮ ಆರ್ ಸಿ ಬಿ ತಂಡ ಕೊನೆಯ ಬಾಲ್ನಲ್ಲಿ ಸೋತೋಗುತ್ತೆ ರನ್ ಔಟ್ ಆಗೋಗ್ತಾರೆ ಗುರು ಇದು ಬೇಡವಾಗಿತ್ತು ಆರಾಮಾಗಿ ಎರಡು ರನ್ನ ತಗೊಬೋದಾಗಿತ್ತು ಆದರೆ ನಮ್ಮ ಆರ್ ಸಿ ಬಿ ತಂಡ ಎರಡು ರನ್ನ ತಗೊಂಡಿಲ್ಲ ಲಾಕಿ ಫರ್ಗಸನ್ ಅವರು ಓಡ್ ಎಡು ಎಡುಬಿಡ್ತಾರೆ ನಮ್ಮ ಆರ್ ಸಿ ಬಿ ತಂಡ ಒಂದು ರನ್ನಿಂದ ಇಂದ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಹರ್ಷಿತ್ ರಾಣ ಎರಡು ವಿಕೆಟ್ ಮಿಚಲ್ ಸ್ಟಾರ್ಕ್ ಒಂದು ವಿಕೆಟ್ ಸುನಿಲ್ ನರೇನ್ ಎರಡು ವಿಕೆಟ್ ಬೆಂಕಿಯಾಗಿ ಬೌಲಿಂಗ್ ಮಾಡಿದ್ದು ಆಂಡ್ರೆ ರಜಲ್ ಮೂರು ವಿಕೆಟ್ ಸುನೀಲ್ ನರೇನ್ಗೆ ಎರಡು ವಿಕೆಟ್ ಸಿಕ್ಕಿದೆ ಎಲ್ ಗೊತ್ತಾ ಮ್ಯಾಚ್ ಹೋಗಿತ್ತು ಆಂಡ್ರೆ ರಜಲ್ ಅವರು ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ತೆಗಿತಾರೆ ಸುನೀಲ್ ನರೇನು ಕೂಡ ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ತೆಗಿತಾರೆ ಬ್ಯಾಕ್ ಟು ಬ್ಯಾಕ್ ಆರ್ ಸಿ ಬಿ ತಂಡ ಎರಡು ಓವರ್ ನಾಲ್ಕು ವಿಕೆಟ್ ನ ಕಳ್ಕೊಂತಾರೆ ಅಲ್ಲಿ ನಮ್ಮ ಆರ್ ಸಿ ಸಿ ಬಿ ತಂಡ ಈ ಒಂದು ಮ್ಯಾಚ್ ಸೋತೋಗಿದೆ ವಿಕೆಟ್ ಫಾಲ್ ನೀವೇ ನೋಡಿ ಒನ್ ತರ್ಟಿ ಸೆವೆನ್ಗೆ ಗೆ ಮೂರು ವಿಕೆಟ್ ಹೋಗುತ್ತೆ ಅಲ್ಲಿಂದ ಗುರು ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋದಕ್ಕೆ ಆಗಿಲ್ಲ ಕ್ಯಾಂಬ್ರೋನ್ ಗ್ರೀನ್ ಮೈಪಾಲ್ ಲೋಮ್ರೋ ಇಬ್ಬರೂ ಕೂಡ ಚೆನ್ನಾಗಿ ಆಡ್ಬೋದಾಗಿತ್ತು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಬೇಕಾಗಿತ್ತು ಇಬ್ರು ಕೂಡ ಎಡೋಗ್ಬಿಟ್ರು ದಿ ಕೆ ಮೇಲೆ ನಂಬಿಕೆ ಇಟ್ಟಿದ್ವಿ ಆದರೆ ಕರಣ್ ಶರ್ಮಾ ಅವರು ಮೂರು ಸಿಕ್ಸ್ನ ಹೊಡಿತಾರೆ ಮೈಂಡ್ ಬ್ಲೋಯಿಂಗ್ ಆಗಿತ್ತು ಅಂತ ಹೇಳ್ತೀನಿ ಆದರೆ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಮ್ಯಾಚ್ನ ಸೋತೋಗುತ್ತೆ ನಮ್ಮೆಲ್ಲರಿಗೂ ಕೂಡ ಬೇಜಾರಾಗುತ್ತೆ ಸ್ಕೋರ್ ಕಾರ್ಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಹೇಗೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಫೈನಲ್ ಸ್ಕೋರ್ ಕಾರ್ಡ್ ಇಲ್ಲಿದೆ ನೋಡಿ ಕೆ ಆರ್ ಹೊಡೆದಿದ್ದು ಟೂ ಟು ಟೂ ಟ್ವೆಂಟಿ ತ್ರೀ ಬೇಕಾಗಿತ್ತು ಆರ್ ಸಿ ಬಿ ತಂಡಕ್ಕೆ ಆರ್ ಸಿ ಬಿ ಓಡ್ದಿದ್ದು ಟೂ ಟ್ವೆಂಟಿ ಒನ್ ವಿಲ್ ಜಾಕ್ ಐವತ್ತೈದು ಪಟ್ಟಿ ಶ್ರೀಧರ್ ಐವತ್ತ ಎರಡು ದಿನೇಶ್ ಕಾರ್ತಿಕ್ ಇಪ್ಪತ್ತ ಐದು ಆ ಕಡೆ ಶ್ರೇಯಸ್ ಅಯ್ಯರ್ ಐವತ್ತು ಬಿಲೀಪ್ ಸಾಲ್ಟ್ ಫಾರ್ಟಿ ಏಟ್ ಫೋರ್ಟೀನ್ ಬಾಲ್ಸ್ಗೆ ಆ್ಯಂಡ್ರೆಡ್ ರಸಲ್ ಟ್ವೆಂಟಿ ಬಾಲ್ಗೆ ಟ್ವೆಂಟಿ ಸೆವೆನ್ ಸೂಪರಾಗಿ ಆಗಿ ಬೌಲಿಂಗ್ ಮಾಡಿದ್ದು ಕ್ಯಾಮ್ರಾನ್ಗೆ ನಾ ಮೂವತ್ತೈದು ರನ್ನ ಹೊಡ್ಸ್ಕೊಂಡು ಎರಡು ವಿಕೆಟ್ನ ತೆಗಿತಾರೆ ಒಂದು ಕ್ಯಾಚ್ ಕೂಡ ಹಿಡಿತಾರೆ ಯಶ್ ದಯಾಳ್ ಎರಡು ವಿಕೆಟ್ ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಕಾಸ್ಟ್ಲಿ ಆಗಿ ಹೋಗ್ತಾರೆ ಯಶ್ ದಯಾಳ್ ಮೊಹಮ್ಮದ್ ಸಿರಾಜ್ ಲಾಕಿ ಫರ್ಗಸನ್ ಎಲ್ಲರೂ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಯಾರು ಗೊತ್ತಾ ಕ್ಯಾಮ್ರನ್ ಕ್ಯಾಮ್ರಾನ್ಗೆ ನಾವು ಕರಣ್ ಶರ್ಮಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಉತ್ತರ ಕೊಡಬಹುದಾಗಿತ್ತು ಆ್ಯಂಡ್ರೆಡ್ ರಸಲ್ಗೆ ಮೂರು ವಿಕೆಟ್ ಕೊಟ್ಟರು ಅಶ್ವಿತ್ ರಾಣಾಗೆ ಎರಡು ವಿಕೆಟ್ ಕೊಟ್ರು ಸುನೀಲ್ ನಾರಾಯಣೆಗೆ ಎರಡು ವಿಕೆಟ್ ಕೊಟ್ರು ಮ್ಯಾಚ್ ಮುಗಿದೋಯ್ತು ಕೊನೆಯ ಬಾಲ್ನಲ್ಲಿ ರನ್ಔಟ್ ಆಗಿದೆ ಪಂದ್ಯ ಬದಲಿಸಿದ ಟೈಮ್ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಈ ಒಂದು ಸೋಲಿಗೆ ಕಾರಣ ಏನು ಅಂತ ನನ್ನ ಪ್ರಕಾರ ಈ ಒಂದು ಸೋಲಿಗೆ ಕಾರಣ ಲಾಸ್ಟ್ ಬಾಲ್ ರನ್ಔಟ್ ಅಂತಲೇ ಹೇಳ್ತೀನಿ ಏನು ಬೇಕಾದ್ರೂ ಆಗ್ಬೋದಾಗಿತ್ತು ಆದರೆ ಏನೂ ಕೂಡ ಆಗಿಲ್ಲ ನಮ್ಮೆಲ್ಲರಿಗೂ ಕೂಡ ಸಖತ್ ಬೇಜಾರಾಗಿದೆ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಕೂಡ ನಾಟ್ ಔಟ್ ಆಗಿತ್ತು ಆದರೆ ಕ್ಲಿಯರ್ ಕಟ್ ಆಗಿ ಔಟ್ ಕೊಟ್ಟಿದ್ದಾರೆ ಅಲ್ಲೂ ಕೂಡ ನಮಗೆ ಒಂದು ಸ್ವಲ್ಪ ಮೋಸ ಆಯಿತು ಅಂಪೈರ್ಗಳು ಆರ್ ಸಿ ಬಿ ತಂಡಕ್ಕೆ ಮೋಸ ಮಾಡ್ತಿದ್ರೆ ಮತ್ತೊಂದು ಮೋಸ ಮೈಪಾಲ್ ಲೋಮ್ರೋ ಅವರ ಒಂದು ನೋ ನಾಟ್ ಔಟು ಕ್ಲಿಯರಾಗಿ ಔಟ್ ಕೊಟ್ಟರು ನೋ ಬಾಲ್ ಆಗಿತ್ತು ಕ್ಲಿಯರಾಗಿ ನಮ್ಗೆ ಗೊತ್ತಾಗ್ತಿತ್ತು ಆದರೆ ಅದನ್ನು ನೋ ಬಾಲ್ ಕೊಟ್ಟಿಲ್ಲ ಬೇಜಾರಾಗುತ್ತೆ ಆರಿಸಿ ಅದೇ ಆರ್ ಸಿ ಬಿ ಫ್ಯಾನಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ